ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರ ಪಾಲಿಕೆಯ ಮೇಯರ್ ಆಗಿ ಕಾಂಗ್ರೆಸ್ನ ಸುಧೀಶ್ವರ್, ಉಪಮೇಯರ್ ಆಗಿ ಜೆಡಿಎಸ್ನ ಜಯಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು. ತುಮಕೂರು ಮಹಾನಗರ ಪಾಲಿಕೆ ಕೊನೆ ಅವಧಿಗೆ ನೂತನ ಮೇಯರ್ ಆಗಿ ಸುಧೀಶ್ವರ್, ಉಪಮೇಯರ್ ಆಗಿ ಎಂಆರ್ ಜಯಲಕ್ಷ್ಮಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಮೊದಲೇ ನಿರ್ಧಾರವಾಗಿದ್ದ ಪ್ರಕಾರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕೊನೆಯ 6 ತಿಂಗಳ ಅವಧಿಗೆ ಅಧಿಕಾರ ಹಂಚಿಕೊಂಡಿದ್ವು. ಬಿಜೆಪಿ ಸದಸ್ಯರು ಮಾತ್ರ ಚುನಾವಣೆ ಬಹಿಷ್ಕರಿಸಿ ಸಭೆಯಿಂದ ದೂರ ಉಳಿದಿದ್ದವರು. ಹಿಂದಿನ ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನಾ ಖಾನಂ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗ್ಗೆ 11:30ಕ್ಕೆ ಪಾಲಿಕೆಯಲ್ಲಿ ನೂತನ ಮೇಯರ್ ಉಪಮೇಯರ್ ಆಯ್ಕೆಗೆ ಚುನಾವಣೆ ಪ್ರಕ್ರಿಯೆ ಆರಂಭವಾಯಿತು. ಮೊದಲಿಗೆ ಸದಸ್ಯರ ಹಾಜರಾತಿ ಪಡೆದು ಸಭೆಯ ಕೋರಂ ಇರುವ ಕಾರಣ ಚುನಾವಣೆ ನಡೆಸುತ್ತಿರುವುದಾಗಿ ಚುನಾವಣಾಧಿಕಾರಿ ಶಿವಯೋಗಿ ಸಿ ಕಳಸದ್ ಘೋಷಿಸಿದ್ರು. ಮೊದಲಿಗೆ ಮೇಯರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಆಹ್ವಾನಿಸಲಾಯಿತು. 9ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ಸುಧೀಶ್ವರ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು. ನಾಮಪತ್ರ ವಾಪಸ್ಗೆ 5 ನಿಮಿಷ ಸಮಯ ನೀಡಲಾಯಿತು. ಅಂತಿಮವಾಗಿ ಕಣದಲ್ಲಿದ್ದ ಸುಧೀಶ್ವರ್ ಅವರ ಆಯ್ಕೆಯನ್ನ ಚುನಾವಣಾಧಿಕಾರಿ ಅವಿರೋಧ ಆಯ್ಕೆ ಎಂದು ಘೋಷಿಸಿದ್ರು. ಉಪಮೇಯರ್ ಆಯ್ಕೆಗೂ ಇದೇ ಪ್ರಕ್ರಿಯೆ ನಡೆದು 28ನೇ ವಾರ್ಡ್ನ ಎಂಆರ್ ಜಯಲಕ್ಷ್ಮಮ್ಮ ಉಪಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. 38 ಪಾಲಿಕೆ ಸದಸ್ಯರ ಪೈಕಿ 25 ಸದಸ್ಯರು ಹಾಗೂ ಎಂಪಿ ಮುದ್ದಮ್ಮೇಗೌಡ, ಎಂಎಲ್ಎ ರಫೀಕ್ ಅಹಮದ್, ಎಂಎಲ್ಸಿ ಕಾಂತರಾಜು ಹಾಜರಿದ್ದು ನೂತನ ಮೇಯರ್ ಉಪಮೇಯರ್ ಆಯ್ಕೆಗೆ ಒಪ್ಪಿಗೆ ಸೂಚಿಸಿದ್ರು. ನೂತನ ಮೇಯರ್ ಮತ್ತು ಉಪಮೇಯರ್ 16/9/2018 ಅಧಿಕಾರದಲ್ಲಿ ಇರಲಿದ್ದಾರೆ. ನಂತರ 4 ಸ್ಥಾಯಿ ಸಮಿತಿಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆ ಆರಂಭವಾಯಿತು. ಆದರೆ ಸದಸ್ಯರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯಲ್ಲಿ ಸೂಚಕರು ಅನುಮೋದಕರ ಸಹಿ ಸಂಪರ್ಕವಾಗಿರದ ಕಾರಣ ಮರು ನಾಮಪತ್ರ ಸಲ್ಲಿಕೆಗೆ ಸೂಚಿಸಲಾಯಿತು. ಅರ್ಧ ಗಂಟೆ ನಂತರ ನಾಮಪತ್ರ ಸಲ್ಲಿಸಿ ಪರಿಶೀಲನೆಗಾಗಿ ಸ್ಥಾಯಿ ಸಮಿತಿಗಳು ತಲಾ 7 ಸದಸ್ಯರ ಆಯ್ಕೆ ನಡೆಯಿತು. ಲೆಕ್ಕಪತ್ರ ಸ್ಥಾಯಿ ಸಮಿತಿಗೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಮುಂದಿನ ದಿನಾಂಕ ನಿಗದಿ ಮಾಡಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಚುನಾವಣಾಧಿಕಾರಿ ತಿಳಿಸಿದರು. ಅಂತಿಮವಾಗಿ ನೂತನ ಮೇಯರ್, ಉಪಮೇಯರ್ ಹಾಗೂ 3 ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆ ಮಾಡಲಾಯಿತು. ನೂತನ ಮೇಯರ್, ಉಪಮೇಯರ್ ಆಯ್ಕೆ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ಪಾಲಿಕೆ ಆವರಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ನೂತನ ಮೇಯರ್ ಸುಧೀಶ್ವರ್ ಮಾತನಾಡಿ, ನಗರದ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳಾದ ನೀರು, ರಸ್ತೆ, ಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಕಾರ್ಯ ಮಾಡಿವೆ. ಎಲ್ಲ ಸದಸ್ಯರ ಸಹಕಾರದಿಂದ ತುಮಕೂರು ಪ್ರಗತಿಗೆ ಶ್ರಮಿಸಿವೆ ಎಂದು ತಿಳಿಸಿದರು. ಮತ್ತೆ ಇಂದಿನ ನಮ್ಮ ಈಗಿನ ರವಿಕುಮಾರ್ ಅವರು ಏನು ಒಂದು ಆದೇಶಗಳನ್ನ ಮಾಡಿದ್ದಾರೆ ಅದನ್ನು ನಾನು ಬಳಸ್ಕೊಂತ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೆಲಸಗಳನ್ನು, ಇವತ್ತು ಬೇಸಿಗೆ ಬಂದಿದೆ, ಬೇಸಿಗೆನ ನೀಗಿಸಬೇಕಾಗಿದೆ, ಮತ್ತು ನಮಗೆ ಕಸದ ಒಂದು ತೊಡಕುಗಳು ಜಾಸ್ತಿ ಇದೆ ಅದನ್ನು ಸಹ ಮಾಡಬೇಕಾಗಿದೆ, ಮುಖ್ಯವಾಗಿ ನಮಗೆ ಹಣದ ಕೊರತೆ ಇವನ್ನೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಹಣದ ಕೊರತೆ, ಅದನ್ನು ಸಹ ಮುಂದಿನ ದಿನಗಳಲ್ಲಿ ಒಂದು ಏನಿದೆ ನಮ್ಮ ರವಿಕುಮಾರ್ ಅವರು ಬ್ಯಾಚ್ ಮಾಡಿಬಿಟ್ಟಿದ್ದಾರೆ ಅದನ್ನು ಸ್ವಲ್ಪ ಗಟ್ಟಿ ಮಾಡ್ತಾ ಅವ್ರಿಗೇನು ಬೇಕು ಸಪೋರ್ಟ್ನ ಕೊಡ್ತಾ ಉತ್ತಮವಾದ ಕಲೆಕ್ಷನ್ನ ಮಾಡಿ ಏನು ನಮಗೆ ಸಿಕ್ಕಿರ್ತಕ್ಕಂಥ ಏನು ಅಲ್ಪಾವಧಿ ಈ ಒಂದು ನನ್ನ ಕಲ್ಲಿ ಏನು ಸೇವೆ ಆಗುತ್ತೆ, ಎಲ್ಲ 35 ಜನ ಸದಸ್ಯಗಳನ್ನು, ಎಂಎಲ್ಎ ಎಂಪಿಗಳನ್ನು, ಶಾಸಕರು ಕಾಂತರಾಜ್ರವ್ರನ್ನು ಮತ್ತು ಉಪಾಧ್ಯಕ್ಷರ ಜೊತೆಗೂಡಿಸ್ಕೊಂಡು ಉತ್ತಮವಾದ ಕೆಲಸ ಮಾಡಬೇಕು ಅಂತ ನಾನಾದರೂ. ಇನ್ನು ಜೆಡಿಎಸ್ನ ಪಾಲಿಕೆ ಸದಸ್ಯ ಹನುಮಂತರಾಯಪ್ಪಗೆ ಮೇಯರ್ ಪಟ್ಟ ದೊರೆಯುತ್ತದೆ ಎಂಬ ನಿರೀಕ್ಷೆ ಇತ್ತು. ಒಳ ಒಪ್ಪಂದದಿಂದ ಹನುಮಂತರಾಯಪ್ಪನಿಗೆ ಮೇಯರ್ ಪಟ್ಟ ಸಿಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪ ಸಭೆಗೆ ಗೈರು ಹಾಕುವ ಮೂಲಕ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇವರೊಟ್ಟಿಗೆ ಸದಸ್ಯ ಪ್ರಸರಾಜನ ಕೂಡ ಗೈರಾಗಿದ್ರು. ತುಮಕೂರು ರಾಯದುರ್ಗ ನಡುವಿನ ರೈಲ್ವೆ ಯೋಜನೆ ಕಾಮಗಾರಿಗೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಶಂಕುಸ್ಥಾಪನೆ ನೆರವೇರಿಸಿದರು. ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ಸಿವಿಲ್ ಕಾಮಗಾರಿ ಈಗಾಗಲೇ ತುಮಕೂರಿನಿಂದ ಪಾವಗಡದವರೆಗೆ ಆರಂಭವಾಗಿದೆ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರವರು ಪ್ರಕಟಿಸಿದರು. ತುಮಕೂರು ತಾಲೂಕಿನ ಹಿರೇಕೊಡತ್ಕಲ್ನಲ್ಲಿ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಸಂಸದರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ಸಂಸದನಾಗಿ ಆಯ್ಕೆಯಾದಾಗಿನಿಂದ ಇದುವರೆಗೂ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ನಿರ್ಮಾಣಕ್ಕೆ ಸಾಕಷ್ಟು ಬಾರಿ ರೈಲ್ವೆ ಇಲಾಖೆ ಹಾಗೂ ಭೂಸ್ವಾತಿನ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಗಳನ್ನು ನಡೆಸಿ ಚರ್ಚೆ ಮಾಡಿದ್ದನ್ನ ಸಂಸದರು ಮೆಲುಕು ಹಾಕಿದರು. ನಿರ್ಮಾಣ ಕಾಮಗಾರಿ ವೇಗ ಹೆಚ್ಚಿಸಲಾಗಿದ್ದು ಈಗಾಗಲೇ 23 ಕಿಲೋಮೀಟರ್ನಷ್ಟು ಕಾಮಗಾರಿ ಆರಂಭಿಸಲಾಗಿದೆ ಎಂದರು. ಈ ಕಾಮಗಾರಿಗಾಗಿ ರೈತರು 267 ಎಕರೆ ಜಮೀನನ್ನು ಬಿಟ್ಟುಕೊಟ್ಟಿದ್ದು ಈಗಾಗಲೇ ಈ ಜಮೀನನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಜಮೀನು ನೀಡಿದ ರೈತರಿಗೆ ಉತ್ತಮ ಮಟ್ಟದಲ್ಲಿ ಪರಿಹಾರ ನೀಡಲಾಗಿದೆ ಎಂದರು. ಒಂದು ವೇಳೆ ರೈತರು ತಮಗೆ ದೊರೆತಿರುವ ಪರಿಹಾರದ ಬಗ್ಗೆ ಅಸಮಾಧಾನ ಬಿದ್ದರೆ ಕೂಡಲೇ ಮೇಲ್ಮನವಿ ಸಲ್ಲಿಸಬಹುದಾಗಿದೆ ಎಂದು ಸಂಸದರು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು.
ಈ ಯೋಜನೆಗಾಗಿ ಜಮೀನು ನೀಡಿದ ರೈತರಿಗೆ ಸಂಸದರು ಕೃತಜ್ಞತೆ ಸಲ್ಲಿಸಿದರು. 67 ಎಕರೆ ಈಗೇನು 23 ಕಿಲೋಮೀಟರ್ ರೈಲ್ವೆ ಹಳಿ, ಮತ್ತೆ ಕೊರಟಗೆರೆ ರೈಲ್ವೆ ಸ್ಟೇಷನ್, ಮತ್ತೆ ಮಧುಗಿರಿ ರೈಲ್ವೆ ಸ್ಟೇಷನ್ ಈಗಾಗಲೇ ಟೆಂಡರ್ ಆಗಿತ್ತು, ಅದನ್ನ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದೀವಿ. ಇನ್ನು 1217 ಎಕರೆ 6 ಕುಂಟೆ ಜಮೀನಿಗೆ ಭೂಸ್ವಾಧೀನ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅತಿ ಶೀಘ್ರದಲ್ಲಿ ಅದು ಕೂಡ ನಮಗೆ ಭೂಮಿ ಸಿಗುತ್ತೆ. ಅಂದ್ರೆ ಒಟ್ಟಾರೆ ಈ ವರ್ಷದ ಕೊನೆಗೆ ಒಂದು ಪೂರ್ಣವಾಗಿ ತುಮಕೂರಿನಿಂದ ಪಾವಗಡದವರೆಗೂ ಈ ಯೋಜನೆಯ ಸಿವಿಲ್ ಕಾಮಗಾರಿಗಳು ಎಲ್ಲ ರೀತಿ ಸಂಪೂರ್ಣವಾಗಿ ಪ್ರಾರಂಭ ಆಗ್ತದೆ. ಆದಷ್ಟು ಶೀಘ್ರವಾಗಿ ಈ ಯೋಜನೆ ಮುಗಿತಾ ಇದೆ. ಇದಕ್ಕೆ ಬಹಳ ನಮ್ಮ ರೆವಿನ್ಯೂ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಟೀಮ್, ಮತ್ತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಮತ್ತೆ ಅವರ ಟೀಮ್ ನಿಜವಾಗ್ಲೂ ಕೂಡ ಬಹಳ ಹೆಚ್ಚಿನ ರೀತಿ ಸಹಕಾರ ನೀಡಿದ್ರು. ವಿಶೇಷವಾಗಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕೃತಜ್ಞನಾಗಿದ್ದೇನೆ. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಎಪಿಎಂಸಿ ಅಧ್ಯಕ್ಷ ಗಂಗಾಧರಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣಮೂರ್ತಿ ಸೇರಿದಂತೆ ರೈಲ್ವೆ ಮತ್ತು ಭೂಸ್ವಾಧೀನ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದ ಅನಂತರ ಕೊರಟಗೆರೆ ಮಧುಗಿರಿಯಲ್ಲಿ ರೈಲ್ವೆ ನಿಲ್ದಾಣ ಕಾಮಗಾರಿಗೆ ಸಂಸದರು ಈ ಸಂದರ್ಭದಲ್ಲಿ ಚಾಲನೆ ನೀಡಿದರು. ಸೋಮವಾರ ತಿಪಟೂರಿನಲ್ಲಿ ನಡೆಯುವ ತೆಂಗು ಬೆಳೆಗಾರರ ಸಮಾವೇಶದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಭಾಗವಹಿಸಲಿದ್ದಾರೆ. ಈ ತಿಂಗಳ 26ರಂದು ಸೋಮವಾರ ತಿಪಟೂರಿನಲ್ಲಿ ನಡೆಯುವ ತೆಂಗು ಬೆಳೆಗಾರರ ಸಮಾವೇಶದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಭಾಗವಹಿಸುವವರು. ತೆಂಗು ಬೆಳೆಗಾರರು, ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಂದು ಬೆಳಿಗ್ಗೆ 9:30ಕ್ಕೆ ಹೆಲಿಕಾಪ್ಟರ್ನಲ್ಲಿ ತುಮಕೂರಿಗೆ ಆಗಮಿಸುವ ಅಮಿತ್ ಶಾ ಅವರು ಸಿದ್ದಗಂಗಾ ಮಠಕ್ಕೆ ತೆರಳಿ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವರು. ಏಪ್ರಿಲ್ 1ರಂದು ಶ್ರೀಗಳ 111ನೇ ಜನ್ಮದಿನ ಇರುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಶ್ರೀಗಳಿಗೆ ಜನ್ಮದಿನದ ಶುಭ ಪ್ರಾರ್ಥಿಸುವರು ಎಂದು ಹೇಳಿದರು. ನಂತರ ತಿಪಟೂರಿಗೆ ತೆರಳಿ ಅಲ್ಲಿನ ವಿನೋದ್ ಟಾಕೀಸ್ ಮೈದಾನದಲ್ಲಿ ನಡೆಯುವ ಬೃಹತ್ ತೆಂಗು ಬೆಳೆಗಾರರ ಸಮಾವೇಶದಲ್ಲಿ ಭಾಗವಹಿಸುವರು ಎಂದು ಹೇಳಿದರು. ಸಿದ್ದಗಂಗಾ ಮಠದ ಒಂದು ಶ್ರೀಗಳ ಭೇಟಿಗೋಸ್ಕರ ಅಲ್ಲಿಗೆ ತೆರಳ್ತಾರೆ. ಅಲ್ಲಿ ಒಂದು 20 ನಿಮಿಷ ಅಲ್ಲಿ ಸ್ವಾಮಿಗಳವರ ಒಂದು ಆರೋಗ್ಯ ಇರ್ಬೋದು ಮತ್ತು ಅವರ ಆಶೀರ್ವಾದ ತಗೊಂಡು 10:50ಕ್ಕೆ ತಿಪಟೂರ್ನ ತಲುಪಿ ತಿಪಟೂರ್ನಲ್ಲಿ ರಾಜ್ಯ ಮಟ್ಟದ ತೆಂಗು ಬೆಳೆಗಾರರ ಸಮಾವೇಶ ಅಲ್ಲಿ ಅರೇಂಜ್ ಆಗಿದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಹುಲಿನಾಯ್ಕರ್, ಮುಖಂಡರಾದ ಹೆಬ್ಬಾಕ ರವಿಶಂಕರ್, ರಂಗನಾಯಕ್, ಟಿಆರ್ ಸದಾಶಿವಯ್ಯ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸಿದರು. ಶಾಸಕರ ಪ್ರಚಾರದ ವಿಜಯ ಯಾತ್ರೆ ರಥಕ್ಕೆ ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಚಾಲನೆ ನೀಡಿದರು. ವಿಧಾನಸಭಾ ಚುನಾವಣೆ ದಿನಾಂಕ ಪ್ರಕಟವಾಗುವ ಮೊದಲೇ ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ರವರು ಉತ್ಸಾಹದಿಂದ ಚುನಾವಣಾ ಪ್ರಚಾರ ಆರಂಭಿಸಿದರು. ನಗರದ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಸದ ಮುದ್ದಹನುಮೇಗೌಡರು, ಶಾಸಕ ಡಾ ರಫೀಕ್ ಅಹಮದ್ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ವಿಜಯ ಯಾತ್ರೆ ರಥಕ್ಕೆ ಚಾಲನೆ ನೀಡಿದರು. ಅಭಿವೃದ್ದಿ ಪರವಾದ ಕಾಂಗ್ರೆಸ್ ಪಕ್ಷವನ್ನು ನಗರದಲ್ಲಿ ಮತ್ತಷ್ಟು ಗೆಲ್ಲಿಸಿ ಮತ್ತಷ್ಟು ಅಭಿವೃದ್ದಿಗೆ ಸಹಕರಿಸಬೇಕು ಎಂದು ಸಂಸದ ಮುದ್ದಹನುಮೇಗೌಡ ಕೋರಿದರು. ನಗರದಲ್ಲಿ ಹಿಂದೊಂದು ಕಾಣದಂತಹ ಅಭಿವೃದ್ದಿ ಕೆಲಸಗಳು ಕಣ್ಣಿಗೆ ಕಾಣುತ್ತಿವೆ, ಮತ್ತಷ್ಟು ಆರಂಭ ಹಂತದಲ್ಲಿವೆ. ನಗರದ ಸರ್ವತೋಮುಖ ಅಭಿವೃದ್ದಿಗಾಗಿ ಶಾಸಕ ಡಾ ರಫೀಕ್ ಅಹಮದ್ ರವರು ಮತ್ತೊಮ್ಮೆ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ರಫೀಕ್ ಅಹಮದ್ ರವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಅಭಿವೃದ್ದಿ ಕಾಮಗಾರಿಗಳನ್ನು, ಅವರ ಚಿಂತನೆ, ಅವರ ದೂರದೃಷ್ಟಿಯ ಬಗ್ಗೆ ತುಮಕೂರಿನ ಮತದಾರರಿಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಈ ರಥಕ್ಕೆ, ವಿಜಯಯಾತ್ರೆಯ ರಥಕ್ಕೆ ನಾವು ಚಾಲನೆಯನ್ನು ನೀಡಿದ್ದೇವೆ. ಇವತ್ತಿನಿಂದ ನಾವು ಸಂಪೂರ್ಣವಾಗಿ ನಮ್ಮ ಪಕ್ಷ ಡಾಕ್ಟರ್ ರಫೀಕ್ ಅಹಮದ್ ರವರ ನೇತೃತ್ವದಲ್ಲಿ ಇವತ್ತು ತುಮಕೂರಿನ ಎಲ್ಲ ಮನೆ ಮನೆಗೂ ಕೂಡ ತೆರಳಿ ನಮ್ಮ ಸರ್ಕಾರ ಮತ್ತು ಶಾಸಕರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಲ್ಲಿ ಈ ತುಮಕೂರು ನಗರಕ್ಕೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಮ್ಮ ಕಾರ್ಯಕ್ರಮಗಳಿದೆ, ನಮ್ಮ ದೂರದೃಷ್ಟಿ ಇದೆ, ನಮ್ಮ ಚಿಂತನೆ ಇದೆ, ಮುಂದೆ ನಾವೇನು ಮಾಡಬೇಕು ಅಂತ ಇದ್ದೀವಿ, ಅದರ ಮೇಲೆ ನಾವು ಈ ನಗರದ ಮಹಾನಗರದ ನಾವು ಮತದಾರರನ್ನು ನಾವು ಪ್ರಾರ್ಥನೆ ಮಾಡುವರಿದ್ದೇವೆ. ಹಾಗಾಗಿ 5 ವರ್ಷದ ಅವಧಿಯಲ್ಲಿ ನಗರದಲ್ಲಿ ಮಾಡಿರುವ ಅಭಿವೃದ್ದಿ ಕೆಲಸಗಳನ್ನು ಜನರಿಗೆ ತಿಳಿಸಲು ವಿಜಯಯಾತ್ರೆ ರಥದಲ್ಲಿ ಎಲ್ಇಡಿ ಪರದೆ ಅಳವಡಿಸಿ ಪ್ರದರ್ಶಿಸಿ ಪರಿಚಯಿಸಲಾಗುತ್ತದೆ. ಸಾಧನೆಯ ಕರಪತ್ರ ಹಂಚಿ ಜನರಿಗೆ ತಿಳಿಸಲಾಗುತ್ತದೆ ಎಂದರು. ವರ್ಷಗಳಲ್ಲಿ ತುಮಕೂರಿನಲ್ಲಿ ವಿವಿಧ ಇಲಾಖೆಗಳಿಂದ ಆಗಿರುವಂತಹ ಕಾಮಗಾರಿಗಳನ್ನು ನಾವೊಂದು ಸಂಕ್ಷಿಪ್ತ ವಿಡಿಯೋವನ್ನು ಮಾಡಿ ಇವತ್ತು ಆ ವಿಡಿಯೋಗೆ ಒಂದು ರಥದ ಮೂಲಕ ಒಂದು ಚಾಲನೆ ಕೊಟ್ಟುಬಿಟ್ಟು ನಗರದ ಪ್ರತಿಯೊಂದು
ಬೀದಿಗಳಲ್ಲೂ ಅಥವಾ ಪ್ರತಿಯೊಂದು ಪ್ರಮುಖ ಸ್ಥಳಗಳಲ್ಲಿ ಇದನ್ನು ಜನರಿಗೆ ಪ್ರದರ್ಶಿಸಿ, ಜೊತೆಗೆ ನಮ್ಮ ಏನು ಈ ಕಳೆದ 5 ವರ್ಷಗಳ ನಾವು ಮಾಡಿದ ಸಾಧನೆಗಳಿದ್ದಾವೆ, ಈ ಸಾಧನೆಗಳನ್ನು ನಮ್ಮ ಮಾನ್ಯ ಸಂಸದ ಹೇಳಿದಂಗೆ ಪ್ರತಿಯೊಂದು ಮನೆಗೆ ನಾವು ತಲುಪಿಸಿ, ಮುಂದಿನ 2018 ಏನು ನಮ್ಮ ಚುನಾವಣೆ ಇದೆ, ವಿಧಾನಸಭಾ ಚುನಾವಣೆ ಇರಬಹುದು, 2019 ಮಾಡಿರುವ ಅಭಿವೃದ್ಧಿಗಾಗಿ ಮತನಾಡಿ ಅಭಿವೃದ್ಧಿಯೇ ನಮ್ಮ ಮಂತ್ರ ಎಂದು ಸಾರಲಾಗುತ್ತದೆ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಿಯ, ಮಾಜಿ ಶಾಸಕ ಡಾ ಎಸ್ ಶಫಿ ಅಹಮದ್, ಮುಖಂಡರಾದ ದಾತು ಬಿ ಮಲ್ಲೇಶ್, ಆಟೋರಾಜು, ಸಿಮೆಂಟ್ ಮಂಜುನಾಥ್, ನರಸಿಂಹಪ್ಪ ಮತ್ತಿತರರು ಹಾಜರಿದ್ದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರು ತಮ್ಮ ಗೆಲುವಿಗೆ ಸಹಕರಿಸಬೇಕು ಎಂದು ಬಿಜೆಪಿ ಅಧ್ಯಕ್ಷ ಡಾ ಹಲನೂರು ಲೇಪಾಕ್ಷ ಕೋಲಾರದಲ್ಲಿ ಮನವಿ ಮಾಡಿದರು. ಕಳೆದ 3.5 ತಿಂಗಳಿನಿಂದ 5 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದು ಎಲ್ಲೆಡೆ ತಮಗೆ ಉತ್ತಮ ಒಲವು ಕಾಣಬರುತ್ತಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಹಾಲನೂರು ಎಸ್ ಲೇಪಾಕ್ಷರವರು ಹೇಳಿದರು. ಕೋಲಾರ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಾಲನೂರು ಎಸ್ ಲೇಪಾಕ್ಷರವರು, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮಾಡಿರುವ ಸಾಧನೆ ವರ್ಚಸ್ಸಿನಿಂದಾಗಿ ಈ ಬಾರಿ ತಮ್ಮ ಗೆಲುವು ಖಚಿತವೆಂದು ತಿಳಿಸಿದರು. ಕಳೆದ ಉಪಚುನಾವಣೆಯಲ್ಲಿ ಶಿಕ್ಷಕರಲ್ಲದವರಿಗೆ ಬಿಜೆಪಿ ಟಿಕೆಟ್ ನೀಡಿದರಿಂದಾಗಿ ಸೋಲನ್ನ ಅನುಭವಿಸಬೇಕಾಯಿತೆಂದು ಲೇಪಾಕ್ಷ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದ್ದು ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವ ಹೊಂದಿದ್ದಾಗಿ ಹೇಳಿದರು. ಕ್ಷೇತ್ರದ ಚುನಾವಣೆ 2018 ಜೂನ್ ತಿಂಗಳಲ್ಲಿ ಬರ್ತಾ ಇದೆ. ಬಂಧುಗಳೇ, ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ 3.5 ತಿಂಗಳಿಂದ 5 ಜಿಲ್ಲೆಯ ಪ್ರವಾಸವನ್ನು ಮಾಡ್ತಾ ಬಂದಿದ್ದೇನೆ. ಎಲ್ಲಾ ಕಡೆಯೂ ಕೂಡ ಶಿಕ್ಷಕರು ಮತ್ತು ಉಪನ್ಯಾಸಕ ಬಂಧುಗಳು ಬಿಜೆಪಿ ಪರವಾದ ಒಂದು ಒಲವನ್ನು ತೋರಿಸ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಖಂಡಿತ ನಮ್ಮ ಪಕ್ಷದ ಸಾಧನೆಗಳು ಮತ್ತು ನಮ್ಮ ರಾಷ್ಟ್ರ ನಾಯಕರಾದ ಮೋದಿಯವರ ಒಂದು ವರ್ಚಸ್ಸಿನನ್ನು ನೋಡ್ತಾ ಇದ್ರೆ ಖಂಡಿತ ಈ ಬಾರಿ ಬಿಜೆಪಿ ಗೆಲುವನ್ನು ಸಾಧಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿಪಿ ವೆಂಕಟ ಮುನಿಯಪ್ಪ ಪಾಲ್ಗೊಂಡಿದ್ರು. ತಿಗಳ ಸಮುದಾಯಕ್ಕೆ ಜೆಡಿಎಸ್ನಿಂದ ವಿಧಾನ ಪರಿಷತ್ ಸ್ಥಾನ ನೀಡಲಾಗುತ್ತದೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಹಿಂದುಳಿದ ವರ್ಗದಲ್ಲಿ ಕಂಡು ಬರುವಂತಹ ತಿಗಳ ಸಮುದಾಯಕ್ಕೆ ಮುಂದಿನ ದಿನದಲ್ಲಿ ಎಂಎಲ್ಸಿ ಸ್ಥಾನವನ್ನು ತಮ್ಮ ಪಕ್ಷದಿಂದ ನೀಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದರು. ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದಂತಹ ಅಗ್ನಿವಂಶ ಕ್ಷತ್ರಿಯ ಜನಾಂಗದ ಜೆಡಿಎಸ್ ತಾಲೂಕು ಮಟ್ಟದ ಸಮಾವೇಶ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನಾನು ಈ ಕ್ಷೇತ್ರದಲ್ಲಿ ಸುಮಾರು 20 ವರ್ಷದಿಂದ ರಾಜಕೀಯವಾಗಿ ನಿಮ್ಮೊಟ್ಟಿಗೆ ಇದ್ದೇನೆ. ಯಾವತ್ತೂ ಸಮಾಜ ಒಡೆಯುವ ಕೆಲಸವನ್ನ ಮಾಡಿಲ್ಲ. ಎಲ್ಲರನ್ನೂ ಒಂದಾಗಿ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡುತ್ತಿದ್ದೇನೆ. ನಾನು ಬರುವವರೆಗೂ ಯಾವ ರಾಜಕೀಯ ವ್ಯಕ್ತಿಯೂ ನಿಮ್ಮನ್ನ ಹತ್ತಿರ ಬಿಡುತ್ತಿರಲಿಲ್ಲ. ನಾನು ಬಂದ ಮೇಲೆ ತಳಮಟ್ಟದ ಸಮುದಾಯದಿಂದ ಹಿಡಿದು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡುತ್ತಿದ್ದೇನೆ ಎಂದು ಹೇಳಿದರು. ನಾನು ಯಾವಾಗ ಬಡವರ ಪರ ನಿಂತು ಕೆಲಸ ಮಾಡಲು ಶುರು ಮಾಡಿದ್ದೆನೋ ಈಗ ಡೊಂಗಿ ರಾಜಕಾರಣಿಗಳು ನಿಮ್ಮ ಮನೆಯ ಮುಂದೆ ಬರಲು ಶುರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಂತವರನ್ನ ನಂಬಬೇಡಿ. ತಾಲೂಕಿನ ಶಾಸಕರಾಗಿ ರಸ್ತೆ, ಕುಡಿಯುವ ನೀರು, ಸುಮಾರು 28,000 ಮನೆಗಳ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ನಿಮ್ಮಗಳ ಸೇವೆಯನ್ನ ಮಾಡಿದ್ದೇನೆ. ನಿಮ್ಮ ಸಮುದಾಯ ಅಂದಿನಿಂದ ಇಂದಿನವರೆಗೂ ನನ್ನ ಕೈ ಹಿಡಿದಿದ್ದು ಈ ಬಾರಿಯೂ ಕೈ ಹಿಡಿಯುತ್ತೀರಾ ಎಂಬ ನಂಬಿಕೆ ನನಗಿದೆ ಎಂದು ಹೇಳಿದರು. ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ರೈತರ ಪಕ್ಷ ಎಂದರೆ ಅದು ಜೆಡಿಎಸ್ ಪಕ್ಷ ಮಾತ್ರ. ಆಡಳಿತ ಮಾಡುತ್ತಿರುವ ಮೋದಿ ಸರ್ಕಾರ ಉದ್ಯಮಿಗಳು ಮಾಡುತ್ತಿರುವ 1,000,000,000,000 ಸಾಲಮನ್ನಾ ಮಾಡುತ್ತಾರೆ. ಆದರೆ ರೈತರ ಸಾಲ ಮನ್ನಾ ಮಾಡುತ್ತೇನೆ ಎಂದು ಇವತ್ತಿನವರೆಗೂ ಹೇಳಿಲ್ಲವೆಂದು ಟೀಕಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ ಶಿವಕುಮಾರ್, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಸದಸ್ಯರಾದ ಲೋಕೇಶ್, ವೀರಭದ್ರಯ್ಯ, ರೇವಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ತ್ರಿವೇಣಿ ಕುಮಾರ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಮುಖಂಡರಾದ ಯೋಗಾನಂದ್, ಮುರುಡಪ್ಪ, ಪ್ರಬಣ್ಣ, ಕಿಡಿಗಣ್ಣಪ್ಪ, ರವೀಶ್, ಜಹಾಂಗೀರ್ ಇನ್ನಿತರರು ಹಾಜರಿದ್ದರು. ಸಂಸದ ಮುದ್ದಹನುಮೇಗೌಡರು ಜೆಡಿಎಸ್ ಜೊತೆ 10 ಕೋಟಿ ರೂಪಾಯಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಎಂದು ಶಾಸಕ ಸುರೇಶ್ ಗೌಡರ ಹೇಳಿಕೆ ಅಪ್ಪಟ ಸುಳ್ಳು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಹೇಳಿದ್ದಾರೆ. ತುಮಕೂರು ಗ್ರಾಮಾಂತರದಲ್ಲಿ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ನವರು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಎಂದು ಶಾಸಕ ಬಿ ಸುರೇಶ್ ಕೂಡ ಮಾಡಿರುವ ಆರೋಪ ಶುದ್ದ ಸುಳ್ಳು. ಅಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಇಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆಂಚಮಾರಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಸುರೇಶ್ ಕೂಡ ಸೋಲುವ ಹಿತಾಶಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಮತಿಭ್ರಮಣೆ ಆಗಿದೆ. ಅವರ ಹೇಳಿಕೆಯನ್ನ ಖಂಡಿಸುತ್ತೇನೆ ಎಂದರು. ಡಾ ಪರಮೇಶ್ವರ್, ಎಸ್ಪಿ ಮುದ್ದಹನುಮೇಗೌಡರು ಎಂದೂ ಕೀಳಮಟ್ಟದ ರಾಜಕಾರಣ ಮಾಡಿಲ್ಲ. ಸುರೇಶ್ ಗೌಡರಿಗೆ ಮ್ಯಾಚ್ ಫಿಕ್ಸಿಂಗ್ ಗೊತ್ತಿದೆ. ಹಿಂದಿನ ಚುನಾವಣೆಯಲ್ಲಿ ಬೇರೆಯವರಿಂದ ಗೆದ್ದೆ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಇಂತಹ ಶಾಸಕರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದರು.
ಬಿಜೆಪಿ ಅವರಿಗೆ ಈ ಅಭ್ಯಾಸ ಇರಬಹುದು, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತಕ್ಕಂಥದ್ದು. ಅವರೇ ಒಂದ್ಸಾರಿ ಹೇಳಿದ್ದಾರೆ, ಒಂದು ನಾವು ಯಾವುದೋ ಶಾಸಕರ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯನ್ನ ನಾನು ಗೆದ್ದೆ ಹಾಗೆ ಹೀಗೆ ಕಾಂಗ್ರೆಸ್ ಮುಖಂಡ ಮೂಲಕ ಅಂತ. ಇಂತಹ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ. ಅದನ್ನ ನಾವು ಸುರೇಶ್ ಗೌಡ ಅಂತ ಹೇಳಿಕೆಯನ್ನ ಆ 10 ಕೋಟಿ ಮ್ಯಾಚ್ ಫಿಕ್ಸಿಂಗ್ ಮತ್ತು ಸುಳ್ಳನ್ನು ಹೇಳ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪಕ್ಷ ಖಂಡಿಸುತ್ತೆ. ಅದನ್ನೇನು ಅವರ ಪಕ್ಷಕ್ಕೆ ಅನ್ವಯಿಸಿದ ವಿನಃ ನಮ್ಮ ಪಕ್ಷಕ್ಕೆ ಯಾವುದೇ ಕಾರಣದಿಂದ ಈ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಇಲ್ಲ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಆಕಾಂಕ್ಷೆಗಳಿವೆ. ಈಗ ಉದಾಹರಣೆಗೆ ಕುಣಿಗಲ್ನಲ್ಲಿ ಅಂತಾರೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರು, ನಾವು ಒಗ್ಗಟ್ಟಿಂದ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿ ಮ್ಯಾಚ್ ಫಿಕ್ಸಿಂಗ್ ಆಗಲಿ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಬಹಳ ದೃಢ ವಿಶ್ವಾಸ ಹೇಳಿದ್ರೆ ನಮಗೆ ಅದರಿಂದ ಬಹಳ ಭರವಸೆ ಇದೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಪ್ರಬಲ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುತ್ತೇವೆ. ಸುರೇಶ್ ಗೌಡರಿಗೆ ಜಗ್ಗಲ್ಲ, ಒಟ್ಟಿನಿಂದ ಅಲ್ಲಿ ಚುನಾವಣೆ ನಡೆಸುತ್ತೇವೆ. ಸುರೇಶ್ ಗೌಡ ಸೋಲುವುದು ಗ್ಯಾರಂಟಿ ಎಂದು ಹೇಳಿದರು. ಯುವ ಮುಖಂಡ ರಾಯಸಂದ್ರ ರವಿಕುಮಾರ್ ಮಾತನಾಡಿ, ಪರಮೇಶ್ವರ್ ಮುದ್ದಹನುಮೇಗೌಡರ ಬಗ್ಗೆ ಆರೋಪ ಮಾಡುವ ನೈತಿಕತೆ ಸುರೇಶ್ ಗೌಡರಿಗಿಲ್ಲ. ಸುರೇಶ್ ಗೌಡರು ಎಂತಹ ಡೀಲ್ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ದಾರೆ ಎಂಬುದು ಜನರಿಗೆ ಗೊತ್ತಿದೆ. ಹತಾಶೆಯಿಂದ ಹೇಳಿಕೆ ಕೊಡುವುದು ನಿಲ್ಲಿಸಬೇಕು. ಗ್ರಾಮಾಂತರದಲ್ಲಿ ನಿಮ್ಮ ಆಟ ನಡೆಯಿತು, ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲಿದ್ದೇವೆ ಎಂದರು. ಈ ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ಅವರಿಬ್ಬರ ಕ್ಷಮೆಯನ್ನು ಯಾಚಿಸ್ತಲೇ ಇದ್ರೆ ಸುರೇಶ್ ಗೌಡ್ರೆ, ತುಮಕೂರು ಗ್ರಾಮಾಂತರದಲ್ಲೇ ನಿಮ್ಮ ಪ್ರತಿ ಕಾರ್ಯಕ್ರಮಗಳಲ್ಲೇ ಅದಕ್ಕೆ ತಕ್ಕ ಉತ್ತರವನ್ನು ತುಮಕೂರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ನೀಡುತ್ತೆ. ಅವ್ರ ಇತಿಹಾಸ ಒಬ್ರು ನ್ಯಾಯಾಧೀಶ ಆಗಿ ಬಂದವರು, ಇವರೊಬ್ರು ಉನ್ನತ ವ್ಯಾಸಂಗ ಮಾಡಿ ಬಂದಿದ್ದಾರೆ. ನಿಮ್ಮ ಇತಿಹಾಸ ಏನು ಸ್ವಾಮಿ? ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮೆಂಬರ್ ಆದಾಗ ಇಡೀ ಬೆಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಪರೀಕ್ಷಾ ವಿಭಾಗಗಳು ನಿಮ್ಮ ಸ್ಟೋರಿ ಹೇಳ್ತವೆ, ನಿಮ್ಮ ಕಾರ್ಯವೈಖರಿ ಹೇಳ್ತವೆ. 2008ರಲ್ಲಿ ಆಪರೇಷನ್ ಕಮಲ ಮಾಡಲು ಗುಬ್ಬಿಯ JDS ಶಾಸಕರಕ್ಕೆ ಡೀಲ್ ಮಾಡಕ್ ಹೋಯ್ತಾರೆ ಯಾರು ಸ್ವಾಮಿ ಸುರೇಶ್ ಗೌಡ್ರೆ? ನಿಮ್ಮ ಪಕ್ಷದಲ್ಲಿ ನೀವು ಇಂಥ ಡೀಲ್ ನಲ್ಲಿ ಅನುಭವ ಅಂತ ನಿಮ್ಮನ್ನ ನೇಮಕ ಮಾಡಿದ್ರು ನಿಮ್ಮ ಸಾಮ್ರಾಟ್ ಅಶೋಕ್ ಅವರು. ಇಡೀ ದೇಶದ ಎಲ್ಲ ಖಾಸಗಿ ವಾಹನಗಳಲ್ಲಿ ಆ CD ಬಿಡುಗಡೆ ಆಯ್ತು. ತುಮಲಧ್ಯಕ್ಷ ಕೊಂಡುವಾಡಿ ಚಂದ್ರಶೇಖರ್, ವಿಜಯಕುಮಾರ್, ಹೇಮಂತ್, ಸುಜಾತಾ ಇತರರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ವರ್ಗದವರು ಸರ್ಕಾರದ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಪಟೂರು ಶಾಸಕ ಕೆ ಷಡಕ್ಷರಿ ಹೇಳಿದರು. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗಗಳ ಹಲವಾರು ಸವಲತ್ತು ನೀಡಿ ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಮಾಡುತ್ತಿದೆ. ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಕೆ ಷಡಾಕ್ಷರಿ ತಿಪಟೂರಿನಲ್ಲಿ ಹೇಳಿದರು. ತಿಪಟೂರಿನ ಎಪಿಎಂಸಿ ಆವರಣದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸಿ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ವಿತರಣೆ ಮಾಡಿದ ನಂತರ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನ ನೀಡುವ ಜೊತೆಗೆ ಅವುಗಳನ್ನು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪರಿಶಿಷ್ಟ ಜಾತಿ ಫಲಾನುಭವಿಗಳು ಆರ್ಥಿಕವಾಗಿ ಹಿಂದುಳಿಯುತ್ತಿದ್ದಾರೆ, ಅವರ ಜಮೀನು ಅಭಿವೃದ್ಧಿಪಡಿಸಲು ಆದ್ಯತೆ ನೀಡಲಾಗಿದೆ. ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರನ್ನ ಆರ್ಥಿಕವಾಗಿ ಮೇಲೆ ತರಬೇಕು, ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಬೇಕು ಎನ್ನುವುದು ಮುಖ್ಯಮಂತ್ರಿಗಳ ಆಶಯ. ಅವರ ಆಶಯದಂತೆ ಎಲ್ಲರೂ ಕೆಲಸ ಮಾಡುತ್ತೇವೆ ಎಂದರು. ತನ್ನ ಕೃಷಿಯನ್ನ ಅಭಿವೃದ್ಧಿಪಡಿಸಿಕೊಂಡ ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಅಂತೇಳಿ ಅವರಿಗೆ ಈ ರೀತಿ ಯೋಜನೆಗಳನ್ನ ಮಾಡಿ ಕೊಡ್ತಾ ಬಂದಿದ್ದೇವೆ. ಬಹುಶಃ ಇತಿಹಾಸದಲ್ಲಿ ಇಷ್ಟು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಸುಮಾರು 126 ಜನರಿಗೆ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ SCP ಮತ್ತು TSP ಯೋಜನೆಯಡಿ ಬೋರ್ ತೆಗೆಸೋದ್ರ ಜೊತೆಗೆ ಅವರಿಗೆ ಪಂಪ್ಸೆಟ್ಟು ಮತ್ತು ಅದಕ್ಕೆ ಬೇಕಾದಂಥ ಉಪಕರಣಗಳು ಏನು SCP TSPಗೆ ಒಳಪಡ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಅವರು ತನ್ನ ಕೃಷಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋ ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅಂತೇಳಿ ಅವರಿಗೆ ಈ ರೀತಿ ಯೋಜನೆಗಳನ್ನು ಮಾಡಿ ಕೊಡ್ತಾ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ MN ಸುರೇಶ್, ಉಪಾಧ್ಯಕ್ಷ ಶಂಕರ್, ಎಪಿಎಂಸಿ ಅಧ್ಯಕ್ಷ ರವೀಶ್, ಉಪಾಧ್ಯಕ್ಷ ಬಜಗೂರು ಮಂಜುನಾಥ್, ಸಣ್ಣ ನೀರಾವರಿ ಇಲಾಖೆಯ AEE ಲಕ್ಷ್ಮೀಪತಿ, ಸಹಾಯಕ ಎಂಜಿನಿಯರ್ ಸುರೇಶ್ ಮುಂತಾದವರು ಪಾಲ್ಗೊಂಡಿದ್ದರು. ಮಾಗಡಿ ಪುರಸಭೆಯಿಂದ ಬಡವರು ಪೌರಕಾರ್ಮಿಕರಿಗೆ ಮನೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಾಲಕೃಷ್ಣ ಶಂಕುಸ್ಥಾಪನೆ ನೆರವೇರಿಸಿದರು.
ಮಾಕಡಿ ಪಟ್ಟಣದ ಪುರಸಭಾ ವ್ಯಾಪ್ತಿಯಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಪೌರ ಕಾರ್ಮಿಕರು ಹಾಗೂ ಕಡು ಬಡವರಿಗೆ ಉಚಿತವಾಗಿ 540 ಮನೆಗಳನ್ನು ನಿರ್ಮಾಣ ಮಾಡಲು ಶಾಸಕ ಹೆಚ್ಜಿ ಬಾಲಕೃಷ್ಣ ಶಂಕುಸ್ಥಾಪನೆ ಮಾಡಿದರು. ಪಟ್ಟಣದ 16 ಮತ್ತು ತಿರುಮಲ್ಲಿಯ 2ನೇ ವಾರ್ಡ್ನಲ್ಲಿರುವ ಸ್ಲಮ್ನಲ್ಲಿ ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಅನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೆಚ್ಜಿ ಬಾಲಕೃಷ್ಣ, ಅಂದಾಜು 27 ಕೋಟಿ ವೆಚ್ಚದಲ್ಲಿ 540 ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದು ಪಟ್ಟಣ ವ್ಯಾಪ್ತಿಯಲ್ಲಿ ಸುಮಾರು 10-20 ವರ್ಷಗಳಿಂದ ವಾಸವಿರುವ ಕಡು ಬಡವರಿಗೆ ಗುಣಮಟ್ಟದ ಉಚಿತ ಸುಸರ್ಜಿತ ಮನೆಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದರು. 19 ಹಳೆ, 16ನೇ ಹೊಸ ಮಸೀದಿ ಮಹಲ್, 13, 14, 2, 9ನೇ ವಾರ್ಡ್ಗಳ ಸ್ಲಂಗಳಲ್ಲಿ ಮನೆ ನಿರ್ಮಾಣಕ್ಕೆ ಪಟ್ಟಿ ತಯಾರಿಸಲಾಗಿದೆ. 26 ಕೋಟಿ ರೂಪಾಯಿಗೆ ಟೆಂಡರ್ ಆಗಿದ್ದು ವರ್ಕ್ ಆದೇಶ ಸಹ ಸಿಕ್ಕಿದೆ. 6 ತಿಂಗಳಲ್ಲಿ ಮನೆ ನಿರ್ಮಾಣ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿದ್ದೇವೆ. ಒಟ್ಟಿನಲ್ಲಿ ಬಹಳ ವರ್ಷಗಳ ಕನಸು ಇಂದು ನನಸಾಗಿದೆ ಎಂದರು. ಪ್ರತಿಯೊಬ್ಬರಿಗೂ 504 ಜನ ಫಲಾನುಭವಿಗಳಿಗೆ ಹೊಸ ಮನೆಗಳನ್ನು ಸ್ತಂಭೋಡದಿಂದ ಕಟ್ಟಿಸ್ಕೊಡ್ತಾ ಇದ್ದೀವಿ. ನಮ್ಮ ಸದಸ್ಯರಲ್ಲಿ ಮತ್ತು ನಮ್ಮ ಎಲ್ಲರೂ ಮನವಿ ಏನಂದ್ರೆ ದಯಮಾಡಿ ಚೆನ್ನಾಗಿ ಕಟ್ಟಿಸ್ಕೊಳ್ಳಿ. ಹಿಂದೆ ಕಟ್ಟಿರ್ತಕ್ಕಂಥವು ಸ್ವಲ್ಪ ಕ್ವಾಲಿಟಿ ಕಡಿಮೆ, ಅದರಿಂದ ಈಗ ಕಟ್ಟಿಸ್ಕೋವಂಥ ಸಂದರ್ಭದಲ್ಲಿ ಅಂದರೆ ನೋಡಪ್ಪ, ಜವಾಬ್ದಾರಿ ಕ್ಯೂರಿಂಗ್ ಆಗಬೇಕು, ಟ್ಯಾಂಕರ್ ನೀರು ತಂದು ನಿಲ್ಲಿಸಬೇಕು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮಂಜುನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಿಯಾಜ್, ಮಾಜಿ ಪುರಸಭಾ ಅಧ್ಯಕ್ಷ ನರಸಿಂಹಮೂರ್ತಿ, ಮುಖಂಡರಾದ ಹೇಮಂತಗೌಡ, ಮನೋಹರ್, ಸುಧಾಕರ್, ಶಂಕರೇಗೌಡ, ಇಂಜಿನಿಯರ್ ಪ್ರಕಾಶ್, ಗುತ್ತಿಗೆದಾರ ದಯಾನಂದ್, ಡೈರಿ ಬಸವರಾಜು, ನಯಾಜ್ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿ ಕ್ಷೇತ್ರದಲ್ಲಿ ಮಾದಿಗ ಜನಾಂಗದವರು ಸ್ಪರ್ಧಿಸಲು ಅವಕಾಶ ಮಾಡಿಕೊಡಬೇಕೆಂದು ಮುಖಂಡರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರ ಸುಮಾರು 40 ವರ್ಷದಿಂದಲೂ ಇಂದಿಗೂ ಮೀಸಲಾತಿ ಮುಂದುವರೆಸುತ್ತಿದೆ. ವಿಧಾನಸಭೆ ಕ್ಷೇತ್ರಕ್ಕೆ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಅವಕಾಶ ಮಾಡಿಕೊಟ್ಟಿಲ್ಲ. ರಾಜಕೀಯ ಪಕ್ಷಗಳಿಂದ ಸ್ಥಳೀಯ ಎಡಗೈ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ತಾಲೂಕು ಮಾದಿಗ ಮಹಾಸಭಾದ ಪದಾಧಿಕಾರಿಗಳು ಒತ್ತಾಯ ಮಾಡಿದರು. ಕ್ಷೇತ್ರದಲ್ಲಿ ಮಾದಿಗ ಸಮಾಜ 60,000 ಜನಸಂಖ್ಯೆ ಇದ್ದೇವೆ. ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರ ಸುಮಾರು 40 ವರ್ಷದಿಂದಲೂ ಇಂದಿಗೂ ಮೀಸಲಾತಿ ಮುಂದುವರೆಸುತ್ತಿದೆ. ಈವರೆಗೂ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಎಂದರು. ತಾಲೂಕು ಘಟಕದ ಅಧ್ಯಕ್ಷ ಮುನಿರಾಜು ಮಾತನಾಡಿ, ಸಂಸದ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡಲಾಗಿರುವ ಮಾದಿಗ ಮಹಾಸಭಾದ ಮುಖಾಂತರ ಜನಾಂಗದವರನ್ನು ಸಂಘಟನೆ ಮಾಡಲಾಗುತ್ತಿದೆ. ಕ್ಷೇತ್ರದಲ್ಲಿ ಮಾದಿಗ ಸಮಾಜ 60,000 ಜನಸಂಖ್ಯೆ ಇದ್ದೇವೆ. ಮೀಸಲು ಕ್ಷೇತ್ರವಾದಾಗಿನಿಂದಲೂ ಈವರೆಗೂ ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಈ ಬಾರಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಬೇಕು. ಸ್ಥಳೀಯರನ್ನು ಹೊರತುಪಡಿಸಿ ಹೊರಗಿನಿಂದ ಬಾಂಧವರು ಜನಾಂಗವನ್ನು ಸೆಳೆಯುವಂತಹ ಕೆಲಸ ಮಾಡುತ್ತಿದ್ದಾರೆ. ಸಂಘಟನೆಯ ಪದಾಧಿಕಾರಿಗಳು ಇದಕ್ಕೆ ಅವಕಾಶ ನೀಡಬಾರದು ಎಂದರು. ಜನಾಂಗದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಒತ್ತಾಯ ಮಾಡ್ತಾ ಇದ್ವಿ. ಮತ್ತೆ ಸ್ಥಳೀಯರಿಗೆ ಇಲ್ಲಿ ಯಾವುದೇ ಒಂದು ವಿಧವಾದ ಬೇರೆ ಕಡೆಯಿಂದ ಬಂದಂತಹ ವ್ಯಕ್ತಿಗಳಿಗೆ ಮನ್ನಣೆ ಕೊಡದೆ ಸ್ಥಳೀಯವಾಗಿರುವಂತಹ ಅಭ್ಯರ್ಥಿಗಳು, ಅದರಲ್ಲೂ ಎಡಗೈ ಸಮಾಜದ ಅಭ್ಯರ್ಥಿಗಳಿಗೆ ಮನ್ನಣೆ ಕೊಟ್ಟು ಇಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಂತ ಹೇಳ್ಬಿಟ್ಟು ಯಾರೇ ನಮ್ಮ ಮಾದಿಗ ಸಮಾಜದಲ್ಲಿ ಯಾರೇ ಸ್ಪರ್ಧಿಸಲಿ ಅವ್ರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ನಮ್ಮ ಕರ್ನಾಟಕ ಮಾದರ ಮಹಾಸಭದಿಂದ. ತಾಲೂಕು ಘಟಕದ ಉಪಾಧ್ಯಕ್ಷ ಹೆಚ್ಎಂ ಕೃಷ್ಣಪ್ಪ ಮಾತನಾಡಿ, ಸಮುದಾಯದ ಸಂಘಟನೆ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ರಾಜಕೀಯವಾಗಿ ಶಕ್ತಿ ಪಡೆಯಬೇಕಾಗಿದ್ದು ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ಪಕ್ಷವನ್ನು ಬಿಟ್ಟರೆ ರಾಷ್ಟೀಯ ಪಕ್ಷಗಳಿಂದ ನಮಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ಸಮುದಾಯದಿಂದ ಶಾಸಕರಾಗಿ ಆಯ್ಕೆಯಾಗಿರುವ ಪಿಳ್ಳಮುನಿ ಶಾಮಪ್ಪ ಅವರು ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡುವ ಮೂಲಕ ಗೌರವ ತಂದಿದ್ದಾರೆ. ಇದೇ ರೀತಿ ಎಲ್ಲ ಪಕ್ಷಗಳಲ್ಲೂ ನ್ಯಾಯ ಸಿಗಬೇಕು ಎಂದರು. ಗೌರವಾಧ್ಯಕ್ಷ ಬ್ಯಾಟರನಹಳ್ಳಿ ನಾರಾಯಣಪ್ಪ, ಮುಖಂಡರಾದ ಪ್ರಕಾಶ್, ತಿರುಮಲೇಶ್, ವೆಂಕಟಪ್ಪ, ನರಸಿಂಹಮೂರ್ತಿ ಮೊದಲಾದವರು ಭಾಗವಹಿಸಿದ್ರು. ತುಮಕೂರು ಎಸ್ಎಸ್ಪುರಂನ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ 1000 ದಿನಗಳ ಸತ್ಸಂಗ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತುಮಕೂರಿನ ಎಸ್ಎಸ್ಪುರಂನಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ 1000 ದಿನಗಳ ಸತ್ಯಾಂಗ ಕಾರ್ಯಕ್ರಮ ಯಶಸ್ವಿಯಾದ ಹಿನ್ನೆಲೆಯಲ್ಲಿ 1000 ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಾಸವಿ ಸಂಘದ ಅಧ್ಯಕ್ಷ ರಮೇಶ್ ಬಾಬು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ತಿಂಗಳ 26ರಂದು ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಪೇಜುವಾರ ಮಠದ ವಿಶ್ವೇಶ್ವತೀರ್ಥ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಹರಿದಾಸ ಅಕಾಡೆಮಿಯ ಅರಳು ಮಾಲಿಕೆ ಪಾರ್ಥ ಸಾರಥಿ, ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ಶಶಿಕುಮಾರ್, ಆರ್ಯವೈಶ್ಯ ಮಹಾಸಭಾ ಅಧ್ಯಕ್ಷ ರವಿಶಂಕರ್, ವೈಶ್ಯ ಕೋ ಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಧ್ಯಕ್ಷ ಗೋವಿಂದರಾಜು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು. ಸಂಘದ ಜನಾರ್ದನ್ ಶೆಟ್ಟಿ, ಅನಿಲ್ ಕುಮಾರ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಮಧುಗಿರಿ ತಾಲೂಕು ಬಸವನಹಳ್ಳಿ ಶಾಲೆಯಲ್ಲಿ ಮಾತೃಪೂಜಾ ಕಾರ್ಯಕ್ರಮ ಏರ್ಪಾಡಾಗಿತ್ತು.
ಮತಕಿರಿ ತಾಲೂಕು ಕಸಬಾ ಹೋಬಳಿಯ ಸಿದ್ದಾಪುರ ಕ್ಲಾಸ್ಟರ್ ಬಸವನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಾಮೂಹಿಕ ಮಾತೃಪಾದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಅಂಗವಾಗಿ ಸಾಮೂಹಿಕ ಮಾತೃಪಾದ ಪೂಜೆಯ ಕಾರ್ಯಕ್ರಮವನ್ನು ಎರಡನೇ ವರ್ಷದ ಅಂಗವಾಗಿ ನೆರವೇರಿಸಲಾಯಿತು. ಮಕ್ಕಳು ದೇವರನ್ನ ನೋಡುವುದಿಲ್ಲ, ಕಣ್ಣಿಗೆ ಕಾಣುವ ದೇವರು ಎಂದರೆ ತಾಯಿ ತಂದೆಯರು ಮಾತ್ರ. ಆ ತಾಯಿಗೆ ಗೌರವ ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ಮತ್ತು ಆ ಮಕ್ಕಳು ಬೆಳೆದು ದೊಡ್ಡವರಾದಾಗ ತಂದೆ ತಾಯಿಯನ್ನ ಯಾವ ರೀತಿ ಗೌರವ ಸಲ್ಲಿಸುತ್ತಿದ್ದಾರೆಂಬುದರ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಶಾಲೆಯ ಸಹ ಶಿಕ್ಷಕರಾದ ರಮೇಶ್ ತಿಳಿಸಿದರು. ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಸದಸ್ಯರುಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಆಚರಿಸುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಬಸವನಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸರಸ್ವತಮ್ಮ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಸಿದ್ದಗಂಗಮ್ಮ, ಸದಸ್ಯರುಗಳಾದ ಮಂಜುನಾಥ್, ರತ್ನಮ್ಮ, ಮುದ್ದಗಂಗಮ್ಮ, ಚಂದ್ರಮ್ಮ, ಅಡುಗೆ ಸಹಾಯಕರುಗಳಾದ ರತ್ನಮ್ಮ, ಗಂಗಮ್ಮ ಇದ್ದರು. ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ಯಶಸ್ವಿಯಾಗಿ ನಡೆಯಿತು. ಉತ್ತಮ ರಾಸು ಪಾಲನೆ ಮಾಡಿದ ರೈತರನ್ನು ಈ ವೇಳೆ ಸನ್ಮಾನಿಸಲಾಯಿತು. ಮಾಗಡಿ ಇತಿಹಾಸ ಪ್ರಸಿದ್ಧ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ಉತ್ತಮ ರಾಸುಗಳನ್ನು ಸಾಕಿದ ಮೂವರು ರೈತರಿಗೆ ತಾಲೂಕು ರೈತ ಸಂಘದಿಂದ ಸನ್ಮಾನಿಸಲಾಯಿತು. ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ನೇತೃತ್ವದಲ್ಲಿ ಉತ್ತಮ ರಾಸುಗಳನ್ನು ಸಾಕಿದ ಮಾಲೀಕರಾದ ಜುಟ್ಟನಹಳ್ಳಿ ಜಯರಾಮ್, ದಬ್ಬಘಟ್ಟದ ಅಜ್ಮದ್ ಹಾಗೂ ಮಂಡ್ಯದ ಚಂದ್ರಯ್ಯ ಇವರುಗಳನ್ನು ಮೈಸೂರು ಪೇಟೆ ತೊಡಸಿ ಹೂಮಾಲೆ ಹಾಕುವುದರ ಮೂಲಕ ಸನ್ಮಾನಿಸಿದರು. ನಂತರ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್, ತಾಲೂಕಿನಲ್ಲಿ ಕಬಡ್ಡಿ ಕ್ರಿಕೆಟ್ ಆಟಗಾರರಿಗೆ ಚುನಾಯಿತ ಪ್ರತಿನಿಧಿಗಳು ಹೆಚ್ಚು ಪ್ರೋತ್ಸಾಹದ ಜೊತೆಗೆ ಕ್ರೀಡಾಕೂಟ ಎಲ್ಲೇ ಇದ್ದರೂ ಅಂತಹ ಕಡೆ ತೆರಳುತ್ತಿದ್ದಾರೆ. ಆದರೆ 365 ದಿನವೂ ಕಷ್ಟಪಟ್ಟು ರಾಸುಗಳನ್ನು ಸಾಕಿ ಸಲುಹಿ ಜಾತ್ರೆಯಲ್ಲಿ ಕಟ್ಟುತ್ತಾರೆ. ಇಂತಹ ಉತ್ತಮ ರಾಸುಗಳಿಗೆ ತಾಲೂಕು ಆಡಳಿತ ಪ್ರಶಸ್ತಿ ನೀಡದೆ ನಿರ್ಲಕ್ಷ್ಯ ವಹಿಸುವುದನ್ನು ತಾಲೂಕು ರೈತ ಸಂಘ ಖಂಡಿಸುತ್ತದೆ ಎಂದು ತಾಲೂಕು ಆಡಳಿತದ ವಿರುದ್ದ ಹೊಸಪಾಳ್ಯ ಲೋಕೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಬಿದ್ದು ದನ ಸಾಕಿ ಒಂದು ಜಾತ್ರೆ ಕೊಡ್ಕಂಬಂದ್ರೆ ಒಂದು ಪ್ರಶಸ್ತಿ ಕೊಡದಲ್ಲಿ ಇರುವುದು ತಾಲೂಕಿನಲ್ಲಿ ವಿಷಾದನೀಯ. ಇದು ರೈತ ಸಂಘ ಖಂಡಿಸ್ತದೆ. ತಾಲೂಕಿನಲ್ಲಿ ಇವತ್ತು ಒಂದು ಹೆಸರಿದೆ ಅಂದರೆ ರಂಗನಾಥ ಸ್ವಾಮಿ ಜಾತ್ರೆ ಇಡೀ ರಾಜ್ಯದಲ್ಲಿ ಗೊತ್ತಿದೆ. ಯಾವ ಶಾಸಕರು ರಾಜ್ಯದಲ್ಲಿ ಗೊತ್ತು, ಯಾವ ನಾಯಕರು ತಾಲೂಕಿನ ರಾಜ್ಯದಲ್ಲಿ ಗೊತ್ತು, ಯಾವ ಅಧಿಕಾರಿಗಳು ರಾಜ್ಯದಲ್ಲಿ ಗೊತ್ತು, ಆದರೆ ಜಾತ್ರೆ ಇಡೀ ರಾಜ್ಯದಲ್ಲಿ ಗೊತ್ತಿದೆ. ಅಂತಹ ಜಾತ್ರೆಯಲ್ಲಿ ಒಂದು ಪ್ರಶಸ್ತಿ ಕೊಡದಲ್ಲಿರೋದು ನಿಜವಾಗ್ಲೂ ವಿಷಾದನೀಯ. ನಂತರ ಸನ್ಮಾನ ಪಡೆದ ರೈತ ಜುಟ್ಟನಹಳ್ಳಿ ಜಯರಾಮ್ ಮಾತನಾಡಿ, ತಾಲೂಕಿನಲ್ಲಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ರೈತರನ್ನ ಕಡೆಗಣಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಮ್ಮ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ನಾವು ಸಾಕಿರುವ ರಾಸುಗಳಿಗೆ ಗೌರವಿಸುತ್ತಿರುವುದು ಹೆಮ್ಮೆಯ ಸಂಗತಿ. ರಾಸುಗಳ ಜಾತ್ರೆಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ. ನಮ್ಮ ರೈತರೆಲ್ಲರೂ ಸೀಮೆ ಹಸುಗಳಿಗೆ ಕೊಡುವ ಪ್ರಾಮುಖ್ಯತೆ ನಾಟಿ ಹಸುಗಳಿಗೆ ಕೊಡುತ್ತಿಲ್ಲ. ಎಲ್ಲ ರೈತರು ನಾಟಿ ತಳಿಗಳನ್ನು ಸಾಕಲು ಮುಂದಾಗಬೇಕು ಎಂದರು. ನಾವು ಯಾವತ್ತೂ ರೈತ ಸಂಘ ಜೊತೆ ಇರ್ತೇವೆ. ಈ ರಾಜಕಾರಣಿಗಳನ್ನ ಎಲ್ಲ ಹೋಲಿಸ್ಕೊಂಡ್ರೆ ರೈತ ಸಂಘನೇ ಸಾವಿರ ಪಾಲನೆ ಇರುತ್ತೆ. ನಮಗೆ ಇವತ್ತು ಭಾವನೆ ಮುಂದೆ ಅನ್ನಿಸ್ತಾ ಇದೆ. ಮುಂದಿನ ದಿವಸದಲ್ಲಿ ನಾವು ಮೊನ್ನೆ ನಮ್ಮಲ್ಲಿ ಕಾರ್ಯಕ್ರಮ ಮಾಡೋದು, ರೈತರನ್ನು ಗುರುತಿಸುವಂಥ ಕಾರ್ಯಕ್ರಮ. ಆ ದಿವಸ ನಾನು ಹೇಳಿದ್ದೆ ಲೋಕೇಶ್ ಅವರಿಗೆ, ಲೋಕೇಶ್ ಅವರ ಎಲ್ಲರೂ ಸೇರಿಕೊಂಡು ಸರಿ ಒಂದು ಮಾಗಡಿ ರಂಗನಾಥಸ್ವಾಮಿ ಜಾತ್ರೆಯಲ್ಲಿ ಒಂದು ಕಮಿಟಿಯನ್ನು ಮಾಡೋಣ, ಜನಗಳು ರೈತರಿಗೊಂದು. ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಗೌಡ, ಜುಟ್ಟನಹಳ್ಳಿ ಮಾರೇಗೌಡ, ಚಕ್ರಭಾವಿ ಗಿರೀಶ್, ಸೀಮೆಎಣ್ಣೆ ರಾಜಣ್ಣ, ಮಹದೇವ್, ಜಯಕುಮಾರ್, ನಾರಾಯಣಪ್ಪ, ಮಂಜುನಾಥ್, ರಂಗಸ್ವಾಮಿ, ಚಂದ್ರಪ್ಪ, ಪ್ರಕಾಶ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.